ಸೂಪರ್ ಹಿಟ್ ಅಂದ್ರೆ ಸಿಗತ್ತೆ ಆದ್ರೆ ಅದೇ ನಮ್ ಚಿನ್ನ ಮಾರ್ಬೇಕು ಅಂದ್ರೆ ಹ್ಮ್ ಹ್ಮ್ ಒತ್ತೇ ಇಡ್ಬೇಕು ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೋರುಕ್ತಾ ಇದ್ದೀರಾ ನಿಮ್ಮ ಅಡಬಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ ರಾಜ್ ಜೊತೆಗೊಂದು ಸಾಂಪ್ರದಾಯಿಕ ಸಂದರ್ಶನ ನಡೆಸಿಲ್ಲ ನಾನು ಛೆ ಯಾವ ಸಂಕೋಚ ಮುಜುಗರವೂ ಇಲ್ಲದೆ ಒಪ್ಪಿಕೊಳ್ಳುತ್ತಿದ್ದೇನೆ ನನ್ನ ಈ ವೃತ್ತಿ ಬದುಕಿನಲ್ಲಿ ನಾನೆಂದೂ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಎದುರಾಬದುರಾ ಕೂತು ಸಾಂಪ್ರದಾಯಿಕವಾದ ಒಂದು ಸಂದರ್ಶನವನ್ನು ಮಾಡಲು ಸಾಧ್ಯವಾಗಿಲ್ಲ ಸಿನಿಮಾಗಳ ಮುಹೂರ್ತಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಭೇಟಿಯಾಗಿರಬಹುದು ಪರಸ್ಪರ ವಿಶ್ ಮಾಡಿರಲು ಇರಬಹುದು ಆದರೆ ಇಂಥ ಮಹಾನ್ ನಟನ ಮುಂದೆ ಕೂತು ಮನಸಾರೆ ಮಾತಾಡುವ ಅವಕಾಶ ಮಾತ್ರ ನನಗೆ ಸಿಗಲೇ ಇಲ್ಲ ಇದೊಂದು ಕೊರತೆ ಕೊರಗು ನನ್ನನ್ನು ಸದಾ ಕಾಡುವಂಥದ್ದು ಇಷ್ಟು ವರ್ಷಗಳಲ್ಲಿ ಸಾಕಷ್ಟು ಸಾರಿ ನಾವು ಭೇಟಿಯಾಗಿರಬಹುದು ಅವುಗಳಲ್ಲಿ ಕೆಲವು ಕಾಡುವಂಥ ನೆನಪುಗಳಿವೆ ಅಂಥವುಗಳನ್ನು ಹೆಕ್ಕಿ ತೆಗೆದು ಪಾಲಿಷ್ ಮಾಡಿ ನಿಮ್ಮ ಮುಂದಿಡುವ ಪ್ರಯತ್ನ ಇಲ್ಲಿದೆ ಕಾಮನಬಿಲ್ಲು ಚಿತ್ರದ ಚಿತ್ರೀಕರಣ ವೀಕ್ಷಣೆಗಾಗಿ ನಿರ್ಮಾಪಕರು ನಮ್ಮನ್ನೆಲ್ಲ ಒಮ್ಮೆ ಮೈಸೂರು ಬಳ್ಳಿಯ ಮಹದೇವಪುರಕ್ಕೆ ಕರೆಸಿಕೊಂಡಿದ್ದರು ಬ್ರೇಕ್ ಸಮಯದಲ್ಲಿ ಊಟಕ್ಕೆ ಕುಳಿತೆವು ನಾನು ರಾಜವರನ್ನೇ ಗಮನಿಸುತ್ತಿದ್ದೆ ಅದು ಮಾವಿನ ತೋಪು ರಾಜ ಅಲ್ಲೆಲ್ಲಾದರೂ ಗೆಳೆಯರ ಮನೆಗೆ ಹೋಗಿ ಊಟ ಮಾಡಬಹುದೆಂದುಕೊಂಡಿದ್ದೆ ಆದರೆ ನೋಡು ನೋಡುತ್ತಿರುವಂತೆಯೇ ನಾವೆಲ್ಲ ಕುಳಿತಿದ್ದ ಸಾಲಿನಲ್ಲೇ ಚಕ್ಕಳಂ ಬಕ್ಕಳಂ ಹಾಕಿ ಕುಳಿತು ಬಿಡೋದಾ ರಾಜಣ್ಣ ನನ್ನ ಅದೃಷ್ಟವೋ ಏನೋ ರಾಜ್ ಪಕ್ಕದಲ್ಲಿ ನಾನು ಕೂತಿದ್ದೆ ಅದು ಬಾಳೆಲೆ ಊಟ ಮೊದಲು ರಾಗಿ ಮುದ್ದೆ ನಂತರ ನಾಟಿ ಕೋಳಿ ಸಾರು ನಾನು ಊಟ ಮಾಡುವ ಇಂಟ್ರೆಸ್ಟ್ ಕಳೆದುಕೊಂಡಿದ್ದೆ ನನ್ನ ಇಂಟ್ರೆಸ್ಟ್ ಇದ್ದದ್ದು ರಾಜಣ್ಣ ಈ ಮುದ್ದೆಯನ್ನು ಹೇಗೆ ಸವಿಯುತ್ತಾರೆ ಎನ್ನುವುದರ ಬಗ್ಗೆ ದಕ್ಷಿಣ ಕನ್ನಡಿಗರಾದ ನಮಗೆ ಮುದ್ದೆ ಮುರಿಯಲು ಬಾರದು ರಾಜ್ ಮುದ್ದೆ ಮುರಿಯುವುದನ್ನು ಹೇಳಿಕೊಟ್ಟರು ಸಾರಿನೊಂದಿಗೆ ಬೆರೆಸಿ ಹೇಗೆ ಮುದ್ದೆ ತುಂಡನ್ನು ಬಾಯಿಗಿಡುವುದೆಂದು ಹೇಳಿಕೊಟ್ಟರು ನೆನಪಿಡಿ ನಾನು ಯಾರು ಅಂತಲೇ ಅವರಿಗೆ ಗೊತ್ತಿರಲಿಲ್ಲ ಮೆಲ್ಲನೆ ಕೇಳಿದರು ತಮ್ಮ ಹೆಸರು ನಾನು ಉತ್ತರಿಸಿದೆ ಗಣೇಶ್ ಕಾಸರಗೋಡು ಓಹೋ ನೀವು ಕಾಸರಗೋಡ್ನೂರಾ ಅದೇಕೆ ಕೇರಳಕ್ಕೆ ಸೇರಿ ಹೋಗಿದೆ ರಾಜಪ್ರಶ್ನೆ ಅವರೇ ಉತ್ತರಿಸಿದರು ಅವರು ನಮ್ಮವರೇ ಅಲ್ವಾ ರಾಜಣ್ಣನಿಗೆ ಏನು ಹೇಳಬೇಕೆಂದೇ ನನಗೆ ಗೊತ್ತಾಗಲಿಲ್ಲ ನಂತರ ರಾಜವರೇ ಮಾತು ಮುಂದುವರಿಸಿದರು ಕವಿ ಕೈಯಾರರು ನಿಮ್ಮ ಮೂರು ಪಕ್ಕದವರ ನಾನು ಉತ್ತರಿಸಿದೆ ಹೌದು ಬದಿಯಡ್ಕಾದಲ್ಲಿದ್ದಾರೆ ಅವರಂದರು ಹಸಿರುಡಿಗೆ ಪಸೆದು ಸಿರಿಮುಡಿಗೆ ಹೂ ದೊಟ್ಟು ಭುವನೇಶ್ವರಿಯೇ ನೀನು ಮೆರೆಯಬೇಕು ಎನ್ನುವ ಕವನ ಬರೆದವರು ಅವರೇ ಅಲ್ವೇ ಹೌದೆಂದೆ ತಲೆಯಾಡಿಸುವುದಷ್ಟೇ ನನ್ನ ಕೆಲಸ ರಾಜ್ ಬಗ್ಗೆ ಇನ್ನಿಲ್ಲದ ಗೌರವ ಮೂಡಿದ್ದೆ ಆವಾಗ ಒಮ್ಮೆ ಯೋಚಿಸಿ ನೋಡಿ ಅಂಥ ಮಹಾನ್ ಕಲಾವಿದ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆ ಏರು ತಗ್ಗಿನ ಮಾವಿನ ತೋಪಿನ ಜಮೀನಿನಲ್ಲಿ ಕುಳಿತು ಲೈಟ್ ಬಾಯಿಗಳ ಜೊತೆ ಒಂದೇ ಸಾಲಿನಲ್ಲಿ ಕೋಳಿ ಸಾರು ಚಪ್ಪರಿಸುತ್ತಾ ಮುದ್ದೆ ತಿನ್ನುವ ಶೈಲಿ ಇದೆಯಲ್ಲ ಬೇರೆಲ್ಲಾದರೂ ಸಾಧ್ಯವಾ ನೆನಪು ಮಾಡಿಕೊಳ್ಳಲೇಬೇಕಾದ ಮತ್ತೊಂದು ಭೇಟಿ ನಡೆದದ್ದು ಪುನೀತ್ ರಾಜ್ಕುಮಾರ್ ಅಭಿನಯದ ಅಪ್ಪು ಚಿತ್ರದ ಮುಹೂರ್ತದಂದು ಮುಹೂರ್ತದ ಪೂಜೆ ನಡೆದದ್ದು ರಾಜವರ ಸದಾಶಿವನಗರದ ಬಂಗಲೆಯಲ್ಲಿ ಬಿಳಿಯ ಸಿಲ್ಕ್ ಶರ್ಟ್ ಮತ್ತು ಅಷ್ಟೇ ಬಿಳಿಯ ಅಡ್ಡಪಂಚೆಯಲ್ಲಿ ರಾಜವರು ಥೇಟ್ ಮದುಮಗನಂತೆ ಕಾಣಿಸುತ್ತಿದ್ದರು ಅತಿಥಿಗಳ ಆತಿಥ್ಯದ ಹೊಣೆಯನ್ನು ಸ್ವತಃ ರಾಜವರೇ ವಹಿಸಿಕೊಂಡಿದ್ದರು ಮೊದಲು ತಿಂಡಿ ಆಮೇಲೆ ಮಾತುಕತೆ ಇದು ರಾಜಮನೆತನದ ವಾಡಿಕೆ ನಾನು ತಿಂಡಿಗಾಗಿ ಎಲ್ಲರ ಜೊತೆ ಕ್ಯೂನಲ್ಲಿ ನಿಂತಿದ್ದೆ ಹಿಂದಗಡೆ ರಾಜ್ ಆಶ್ಚರ್ಯವಾಯಿತು ತಮ್ಮ ಮನೆಯಲ್ಲಿ ತಾವೇ ಕ್ಯೂನಲ್ಲಿ ನಿಂತಿದ್ದಾರೆ ಅಣ್ಣ ಇಡ್ಲಿ ಸಾಂಬಾರ್ ಚಟ್ನಿ ಮತ್ತು ಬಿಸಿ ಬಿಸಿ ಮಸಾಲೆ ದೋಸೆ ನಾನು ಮಸಾಲ ದೋಸೆ ಆರಿಸಿಕೊಂಡೆ ರಾಜ್ ಬಿಡಲಿಲ್ಲ ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಹಾಕ್ಸ್ಕೊಳ್ಳಿ ಎಂದು ಒತ್ತಾಯಿಸಿದರು ನಂತರ ತಾವೇ ಸೌಟ್ ಹಿಡಿದು ಸಾಂಬಾರು ಹಾಕಿದರು ಹಾಂ ಜಮಾಯಿಸಿಬಿಡಿ ನನಗೆ ಮಸಾಲೆ ದೋಸೆ ಅಂದರೆ ಭಾಳ ಪ್ರಾಣ ಈ ಇಡ್ಲಿ ಇದೆಯಲ್ಲ ಇದು ಕೊಂಚೂರು ನಾಟಿಕೋಳಿ ಸಾರಿದ್ರೆ ಅದರ ಟೇಸ್ಟೇ ಬೇರೆ ಎಂದು ಹೇಳುತ್ತಾ ಚಪ್ಪರಿಸಿಕೊಂಡರು ರಾಜ್ ತಿಂಡಿಯ ನಂತರ ನಡೆದ ಮಾತುಕತೆಯ ವಿವರವೂ ನೆನಪಿದೆ ಯಾರೋ ಪ್ರಶ್ನಿಸಿದ್ದರು ನಿಮ್ಮ ಮೂವರು ಮಕ್ಕಳಲ್ಲಿ ನಿಮಗೆ ಯಾರು ಹೆಚ್ಚು ಇಷ್ಟ ಈ ಪ್ರಶ್ನೆ ಕೇಳಿ ತಕ್ಷಣವೇ ರಾಜ್ ಉತ್ತರಿಸಿದ್ದು ಹೀಗೆ ಸಿಹಿಯಲ್ಲಿ ಯಾವುದು ಹೆಚ್ಚು ಅಂತ ಹಾಗಿದೆ ನಿಮ್ಮ ಪ್ರಶ್ನೆ ಜಿಲೇಬಿಗೆ ಅದರದ್ದೇ ಆದ ಸ್ವಾದ ಇದೆ ಲಾಡು ಕೂಡ ಸಿಹಿನೇ ಮೈಸೂರು ಪಾಕ್ಗೆ ಅದರದ್ದೇ ಆದ ರುಚಿ ಇದೆ ಹಾಗೆ ನನಗೆ ಈ ಮೂರು ಮಕ್ಕಳು ಕೂಡ ಪ್ರಿಯವಾದವರೇ ಅಪ್ಪು ಪುನೀತ್ ಅವರ ಮೊದಲ ಫಿಲಮ್ ಈ ಹಿಂದೆ ಸಾಕಷ್ಟು ಚಿತ್ರಗಳಲ್ಲಿ ಬಾಲನಟನಾಗಿ ನಟಿಸಿದ್ದರೂ ನಾಯಕನಾಗಿ ಕ್ಯಾಮ್ರಾ ಎದುರಿಸುತ್ತಿರುವ ಪ್ರಥಮ ಚಿತ್ರ ಪುನೀತ್ ಟೆನ್ಷನ್ನಲ್ಲಿದ್ದರು ನನ್ನ ಹತ್ತಿರ ಕೂತು ಮಸಾಲ ದೋಸೆ ತಿನ್ನುತ್ತಿದ್ದ ರಾಜಬಳಿ ಬಂದು ತಮ್ಮ ಆತಂಕವನ್ನು ಹೇಳಿಕೊಂಡರು ಪುನೀತ್ ರಾಜ್ ಸಮಾಧಾನಿಸಿದ್ದು ಹೀಗೆ ಹೀಗೆ ಆತಂಕ ಇದ್ರೇನೆ ಬೆಳೆಯೋದಕ್ಕೆ ಸಾಧ್ಯ ಕಂದ ಈ ಜಗತ್ತಿನಲ್ಲಿ ಸುಲಭವಾಗಿ ಸಿಗೋದು ಯಾವುದೂ ಇಲ್ಲ ಒಂದು ಯಶಸ್ಸಿನ ಹಿಂದೆ ದೊಡ್ಡದೊಂದು ತಪಸ್ಸಿರುತ್ತದೆ ಅಸಾಧ್ಯ ಪರಿಶ್ರಮವಿರುತ್ತೆ ಅಂಥ ಪ್ರಯತ್ನ ಕೊರಟಾಗ ಮಾತ್ರ ಆತಂಕ ಇರುತ್ತೆ ಎಲ್ಲದಕ್ಕೂ ಆತ್ಮವಿಶ್ವಾಸ ಬಹಳ ಮುಖ್ಯ ನೀನು ಗೆದ್ದೇ ಗೆಲ್ತೀ ಅನ್ನೋ ವಿಶ್ವಾಸ ನಿನಗಿದೆ ಗೆದ್ಬಾಕಂದ ಅಪ್ಪನ ಈ ಮಾತುಗಳಿಂದ ಸಾವಿರ ವೋಲ್ಟೇಜ್ ವಿದ್ಯುತ್ ಮೈಯಲ್ಲಿ ಹರಿದಾಡಿದಂತಾದ ಪುನೀತ್ ಆ ದಿನ ಲವಲವಿಕೆಯಿಂದಲೇ ಕ್ಯಾಮರಾ ಫೇಸ್ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಒಮ್ಮೆ ಗಾಂಧಿನಗರದ ವಜ್ರೇಶ್ವರಿ ಸಂಸ್ಥೆಯ ಆಫೀಸಿನಲ್ಲಿ ಕೂತಿದ್ದಾಗ ರಾಘವೇಂದ್ರ ರಾಜ್ಕುಮಾರ್ ಹೇಳುತ್ತಿದ್ದರು ನಾವು ಹೈದರಾಬಾದ್ಗಾಗಲಿ ಚೆನ್ನೈಗಾಗಲಿ ಹೊರಟು ನಿಂತಾಗ ಅಪ್ಪಾಜಿ ಕರೆದು ಕೆಲವೊಂದು ಟಿಪ್ಸ್ ಕೊಡೋರು ಹಿರಿಯ ಕಲಾವಿದರು ಸಿಕ್ಕರೆ ಕಾಲು ಮುಟ್ಟಿ ನಮಸ್ಕರಿಸಲು ಹೇಳ್ತಿದ್ರು ಇದು ಅಪ್ಪಾಜಿ ನಮಗೆ ಕಲಿಸಿದ ಪಾಠ ನಯ ವಿನಯ ತಾಳ್ಮೆಯನ್ನು ನಾವು ಅಪ್ಪಾಜಿಯಿಂದ ಕಲ್ತೀವಿ ಅಪ್ಪಾಜಿ ನಮಗೆ ತಂದೆ ಮಾತ್ರ ಅಲ್ಲ ಶ್ರೇಷ್ಠ ಗುರುಗಳೂ ಹೌದು ಒಮ್ಮೆ ಪುನೀತ್ ಹೈದರಾಬಾದ್ಗೆ ಹೋಗಿದ್ದರು ಅಪ್ಪನ ಕಿವಿ ಮಾತಿನಂತೆ ಹಿರಿಯ ನಟರಾದ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದು ಹಾಗೆಯೇ ಅನ್ನಪೂರ್ಣ ಸ್ಟುಡಿಯೋಕ್ಕೆ ಹೋದರಂತೆ ಪುನೀತ್ ಅಲ್ಲಿ ಪವನ್ ಕಲ್ಯಾಣ್ ಅವರ ಚಿತ್ರವೊಂದರ ಚಿತ್ರೀಕರಣ ನಡೆಯುತ್ತಿತ್ತು ವಿಶ್ ಮಾಡಿ ಬರೋಣವೆಂದರೆ ಸೆಕ್ಯೂರಿಟಿಯವರು ಒಳಬಿಡಲಿಲ್ಲ ಪುನೀತ್ ಗೇಟ್ ಬಳಿ ಕಾಯುತ್ತಾ ನಿಂತರಂತೆ ಈ ವಿಷಯ ತಿಳಿದು ಗಾಬರಿಗೊಂಡು ಪವನ್ ಓಡೋಡಿ ಬಂದು ಪುನೀತ್ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರಂತೆ ಅಪ್ಪಾಜಿ ಕಲಿಸಿದ ತಾಳ್ಮೆಯ ಪಾಠವಿದು ಇದೊಂದು ಘಟನೆಯನ್ನು ನಿಮಗೆ ಹೇಳಲೇಬೇಕು ಇದು ನಡೆದದ್ದು ಚೆನ್ನೈನಲ್ಲಿ ಆಗ ರಾಜ ಅವರು ವೀರಪ್ಪನ್ನಿಂದ ಅಪಹೃತವಾದ ದಿನಗಳು ಕರ್ನಾಟಕದಷ್ಟೇ ತಮಿಳುನಾಡು ಕೂಡ ಆತಂಕಕ್ಕೊಳಗಾಗಿತ್ತು ದಿನ ಬೆಳಗಾದರೆ ಸಾಕು ಚೆನ್ನೈಗೆ ಹೋಗಿ ಬರುವುದೇ ರಾಜಪುತ್ರರ ಫುಲ್ ಟೈಮ್ ಕೆಲಸವಾಗಿತ್ತು ಹಾಗೆ ಹೋದಾಗಲೆಲ್ಲ ಈ ಸೋದರರು ವಾಸ್ತವ್ಯ ಹೂಡುತ್ತಿದ್ದದ್ದು ಅಲ್ಲಿನ ಪಾಮ್ ಗ್ರೋವ್ ಹೋಟೆಲ್ನಲ್ಲಿ ಚೆನ್ನೈ ಕಲಾವಿದರೆಲ್ಲ ಈ ಹೋಟೆಲಿಗೆ ಬಂದು ರಾಜಪುತ್ರರಿಗೆ ಧೈರ್ಯ ಹೇಳಿ ಹೋಗುತ್ತಿದ್ದರಂತೆ ಒಮ್ಮೆ ಚಿರಂಜೀವಿ ಕೂಡ ಬಂದಿದ್ದರು ಆಗ ತೀರಾ ಸೌಜನ್ಯದಿಂದ ರಾಜಪುತ್ರರು ಹೇಳುತ್ತಿದ್ದರಂತೆ ಸರ್ ನೀವು ಯಾಕೆ ಬರ್ತೀರಿ ಹೇಳಿ ಕಳಿಸಿದರೆ ನಾವೇ ನಿಮ್ಮಲ್ಲಿಗೆ ಬರ್ತಿದ್ವಲ್ಲ ರಾಜಪುತ್ರರ ಈ ಮಾತನ್ನು ಕೇಳಿ ಚಿರಂಜೀವಿ ಅಷ್ಟೇ ಸೌಜನ್ಯದಿಂದ ಉತ್ತರಿಸಿದರಂತೆ ನಮ್ಮ ತೆಲುಗು ಚಿತ್ರರಂಗದಲ್ಲಾದರೆ ಇಬ್ಬರು ಮಹಾತಾರೆಯರಿದ್ದರು ಎನ್ ಟಿ ಆರ್ ಮತ್ತು ಎನ್ ಆರ್ ತಮಿಳು ಚಿತ್ರರಂಗದಲ್ಲೂ ಅಷ್ಟೇ ಎಂ ಜಿ ಆರ್ ಮತ್ತು ಶಿವಾಜಿ ಮಲಯಾಳಂ ಚಿತ್ರರಂಗದಲ್ಲಿ ಕೂಡ ಇಬ್ಬರು ಸೂಪರ್ ಸ್ಟಾರ್ಗಳಿದ್ದಾರೆ ಮೋಹನ್ ಲಾಲ್ ಮತ್ತು ಮಮ್ಮೂಟಿ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವವರು ಒಬ್ಬರೇ ಮಹಾತಾರೆ ಅವರು ನಮ್ಮ ರಾಜ್ಕುಮಾರ್ ಗಾರು ಅಂಥ ಮಹಾತಾರೆಯ ಮಕ್ಕಳಿಗೆ ನಾನು ಇಷ್ಟಾದರೂ ಗೌರವ ತೋರಿಸಬೇಡವೆ ಚಿರಂಜೀವಿ ಅಂಥ ಮಹಾತಾರೆಯೇ ಇಂಥ ಸ್ಟೇಟ್ಮೆಂಟ್ ಕೊಡುವಾಗ ರಾಜಪುತ್ರರು ಆನಂದ ಭಾಷ ಸುರಿಸದಿರುತ್ತಾರೆಯೇ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಡಿಸೆಂಬರ್ ತಿಂಗಳಿನಲ್ಲಿ ತೆರೆಕಂಡ ನಾಗರಹಾವು ಚಿತ್ರ ಬರೋಬ್ಬರಿ ನಲವತ್ತಾರು ವರ್ಷಗಳ ನಂತರ ಎರಡು ಸಾವಿರದ ಹದಿನೆಂಟರ ಜುಲೈ ಇಪ್ಪತ್ತರಂದು ಹೊಸ ತಾಂತ್ರಿಕ ಮೆರುಗಿನೊಂದಿಗೆ ಮರು ಬಿಡುಗಡೆಯಾಗಿ ಕರ್ನಾಟಕದಾದ್ಯಂತ ಭರ್ಜರಿ ಯಶಸ್ವಿ ಪ್ರದರ್ಶನ ಕಂಡದ್ದು ಈಗ ಇತಿಹಾಸ ಈ ಹೊತ್ತಿನಲ್ಲಿ ಚಿತ್ರದುರ್ಗದ ಕೋಟೆಗೊಂದು ಸುತ್ತು ಬಂದರೆ ಹೇಗೆ ಎನ್ನುವ ಕಲ್ಪನೆಯೊಂದಿಗೆ ಕಾರು ಹತ್ತಿ ಎಂದಿನಂತೆ ನಾನೇ ಸ್ವತಃ ಡ್ರೈವ್ ಮಾಡುತ್ತಾ ಹೊರಟೇ ಬಿಟ್ಟೆ ಕೋಟೆ ನಾಡು ಚಿತ್ರದುರ್ಗಕ್ಕೆ ನಲವತ್ತೇಳು ವರ್ಷಗಳ ಹಿಂದೆ ಶ್ರೇಷ್ಠ ನಿರ್ದೇಶಕ ಪುಟ್ಟಣ ಕಣಗಾಲ್ ಚಿತ್ರಿಸಿದ ಕೋಟೆಯ ಲೊಕೇಶನ್ ಈಗ ಹೇಗಿದೆ ಎನ್ನುವ ಕುತೂಹಲ ನನ್ನದು ಈ ಕುತೂಹಲವೇ ಕೋಟೆ ಸುತ್ತಲೂ ಪ್ರೇರಣೆ ಚಿತ್ರದುರ್ಗದ ಕೋಟೆಯ ದಿಡ್ಡಿ ಬಾಗಿಲಲ್ಲಿ ಕಾರು ನಿಲ್ಲಿಸಿ ಹೊರಬಂದಾಗ ಒಂದೇ ಒಂದು ಕ್ಷಣ ಮೇಷ್ಟ್ರು ಜೋರಾಗಿ ರಾಮಾಚಾರೀ ಎಂದು ಕೂಗಿದಂತಾಯಿತು ಅದು ಬೆಟ್ಟದ ಬುಡ ಸುತ್ತಲೂ ನೋಡಿದೆ ಇಳಿ ಹೊತ್ತಿನಲ್ಲಿ ತಪಸ್ಸಿಗೆ ಕೂತ ಮುನಿಯಂತೆ ಕಂಡಿತು ಬೆಟ್ಟ ದೂರದಲ್ಲೆಲ್ಲೋ ಗೋಪುರದ ಬುರುಜು ಕಮಾನು ಕಾಲ್ದಾರಿ ಉರುಟುರುಟೆ ಬಂಡೆ ಅಳಿದುಳಿದ ಶಿಥಿಲ ದೇವಾಲಯ ಎಂಬತ್ತು ಡಿಗ್ರಿಯಲ್ಲಿ ನಿಂತ ಬೃಹತ್ ಬಂಡೆಕಲ್ಲು ಇಲ್ಲೇ ಅಲ್ಲವೇ ನಮ್ಮ ಚಾಮಯ್ಯಮೇಷ್ರು ಮೇಷ್ಟ್ರು ಅವರು ಒಂದು ಕೈಯಲ್ಲಿ ಕೋಲು ಮತ್ತೊಂದು ಕೈಯಲ್ಲಿ ಚಪ್ಪಲಿ ಹಿಡಿದು ಜಾರು ಬಂಡೆಯಂಥ ಈ ಬೆಟ್ಟವನ್ನು ಹತ್ತುತ್ತಾ ರಾಮಾಚಾರೀ ಅಂತ ಕೂಗಿದ್ದು ಮೇಷ್ಟ್ರನ್ನು ಸತಾಯಿಸುತ್ತಾ ಮಿಂಚಿನಂತೆ ರಾಮಾಚಾರಿ ವಿಷ್ಣುವರ್ಧನ್ ಓಡಿ ಬೃಹತ್ ಬಂಡೆಯಡಿ ನಾಗರ ಹಾವಿನಂತೆ ಮಲಗಿದ್ದು ಅಲಮೇಲು ಮಾರ್ಗಿಯರ ಮೋಹಕ್ಕೆ ರಾಮಾಚಾರಿ ಜಾರಿ ಬಿದ್ದದ್ದು ಕರ್ಪೂರ ಉರಿಸಿ ಮಿಂಚಂತೆ ಬಳಿ ಬಂದೆ ನೀನು ಅಂತ ಆರತಿ ಹಾಡಿದ್ದು ಅದೇ ಆರತಿಯನ್ನು ಚುಡಾಯಿಸಿದ ಜಲೀಲನನ್ನು ರಾಮಾಚಾರಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದು ಬಾರೇ ಬಾರೆ ಚಂದದ ಚೆಲ್ಲುವಿನ ತಾರೆ ಎಂದು ಹಾಡುತ್ತಾ ಸ್ಲೋ ಮೋಷನ್ನಲ್ಲಿ ನಾಯಕ ನಾಯಕಿ ಬೆಟ್ಟ ಗುಡ್ಡ ಸುತ್ತಿದ್ದು ಶತ್ರುಪಾಳ್ಯವನ್ನು ಓಬವ್ವ ಒನಕೆಯಿಂದಲೇ ಚಿಂದಿ ಉಡಾಯಿಸಿದ್ದು ಶಾಲಾ ಮಕ್ಕಳ ಮುಂದೆ ಹಾಡುತ್ತಾ ರಾಮಾಚಾರಿ ದುರ್ಗದ ಇತಿಹಾಸ ಹೇಳಿದ್ದು ಒಂದ ಎರಡ ಕೊನೆಗೆ ಕೋಡುಗಲ್ಲಿನ ಮೇಲಿನಿಂದ ಹಾರಿ ಯುವ ಪ್ರೇಮಿಗಳು ಪ್ರಾಣ ಬಿಟ್ಟಿದ್ದು ಇದೇ ಬೆಟ್ಟದ ಮೇಲಲ್ಲವೇ ಹೋ ನಾಗರ ಹಾವು ಚಿತ್ರದ ಒಂದೊಂದು ದೃಶ್ಯ ಕೂಡ ಈಗಲೂ ಜೀವಂತ ಬೃಹತ್ ಗೇಟಿನ ಬಳಿ ಬಂದೆ ಯಾವುದೋ ಸ್ಮೃತಿಯಲ್ಲಿ ದಿವ್ಯ ಬೆಳಕಿನಲ್ಲಿ ಪ್ರಿನ್ಸಿಪಾಲ್ ಲೋಕನಾಥ್ ಅವರ ಮನೆ ಕಂಡಂತಾಯಿತು ತುಂಟ ರಾಮಾಚಾರಿ ಹೂಕುಂಡಗಳನ್ನು ಹಾಕಿದ್ದು ಪ್ರಿನ್ಸಿಪಾಲರನ್ನು ಪಟಾಪಟ್ಟಿ ಚಡ್ಡಿಯಲ್ಲೇ ಲೈಟು ಕಂಬಕ್ಕೆ ಕಟ್ಟಿ ಹಾಕಿದ್ದು ನೆನಪಾಗಿ ಸಣ್ಣಗೆ ನಗು ಬಂತು ಯಾರೋ ದಾರಿ ಹೋಗರೊಬ್ಬರು ಬೆಚ್ಚಿ ಬಿದ್ದು ನನ್ನನ್ನೇ ನೋಡಿದರು ಯಾಕೆ ಸರ್ ನಗ್ತೀರಾ ಎಂದು ಕೇಳಿದರು ಅವರು ನೀವು ನಾಗರಹಾವು ಸಿನಿಮಾ ನೋಡಿದ್ದೀರಾ ಎಂದು ಕೇಳಿದೆ ನೋಡೋದೇನು ಬಂತು ಸರ್ ಅದರಲ್ಲಿ ನಾನು ಪಾರ್ಟ್ ಮಾಡಿದ್ದೇನೆ ಕೂಡ ಅಂದರು ಆಶ್ಚರ್ಯವಾಯಿತು ಸುಮಾರು ಐವತ್ತೆಂಟರ ವಯಸ್ಸು ನಾಗರಹಾವು ಚಿತ್ರದಲ್ಲಿ ಪಾರ್ಟ್ ಮಾಡಿದ್ದಾರೆಂದರೆ ಆಗ ಇವರಿಗೆ ಹನ್ನೆರಡರ ಪ್ರಾಯವಿರಬೇಕು ದುರ್ಗದ ಕೋಟೆಯ ಇತಿಹಾಸವನ್ನು ಹಾಡಾಗಿ ಹೇಳುವ ಹೊತ್ತಿನಲ್ಲಿ ವಿಷ್ಣುವರ್ಧನ್ ಮುಂದೆ ಕುಳಿತ ಶಾಲಾ ಮಕ್ಕಳ ಪೈಕಿ ಇವರೂ ಒಬ್ಬರಾಗಿರಬಹುದಾ ಎಂದು ಯೋಚಿಸುತ್ತಿರುವಂತೆಯೇ ಅವರು ಹೇಳಿದರು ಏನು ಸ್ವಾಮಿ ಯೋಚಿಸ್ತಿದ್ದೀರಾ ನಿಮ್ಮ ಯೋಚನೆ ಸರಿಯಾಗಿದೆ ನಾನಾಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡಿದ್ದೆ ನನ್ನ ಹೆಸರು ನಂಜುಂಡ್ ಸ್ವಾಮಿ ಪುಟ್ಟಣ್ಣ ನನ್ನನ್ನು ಪ್ರೀತಿಯಿಂದ ನಂಜು ಅಂತ ಕರೀತಿದ್ರು ಒಮ್ಮೆ ಅವರು ನನ್ನನ್ನು ಕರೆದು ಚಾಕ್ಲೇಟ್ ಕೂಡ ಕೊಟ್ಟಿದ್ರು ಗೊತ್ತಾ ಎಂದು ಕೇಳುತ್ತಾ ನಕ್ಕರು ಅವರು ಬಂದಿರುವ ಉದ್ದೇಶ ಸಾರ್ಥಕವಾಯಿತೆಂದುಕೊಂಡೆ ಅನಾಯಾಸವಾಗಿ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿದ್ದಿತ್ತು ನಂಜುಂಡ ಸ್ವಾಮಿಯ ಸ್ನೇಹ ಬೆಳೆಸಿಕೊಂಡೆ ಪಕ್ಕದಲ್ಲೇ ಇದ್ದ ಅವರ ಕಾಂಡಿಮೆಂಟ್ ಸ್ಟೋರಿಗೆ ಹೋಗಿ ಬಿಸ್ಕತ್ ತಿಂದೆ ಬಾದಾಮಿ ಹಾಲು ಕುಡಿದೆ ಪರ್ಸ್ಗೆ ಕೈ ಹಾಕಿದಾಗ ನೀವು ನಮ್ಮ ಗೆಸ್ಟ್ ಅಂದರು ನಂತರ ಶುರುವಾದದ್ದೇ ನಲವತ್ತೇಳು ವರ್ಷಗಳ ಹಿಂದಿನ ದುರ್ಗದ ಕಥೆ ಆಗ ವಿಷ್ಣುವರ್ಧನ್ ಅಂಬರೀಷ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವರಿಗೆ ಗೊತ್ತಿದ್ದದ್ದು ಪುಟ್ಟಣ್ಣ ಕಣಗಾಲ್ ಅಶ್ವಥ್ ಲೋಕನಾಥ್ ಶಿವರಾಮ್ ಎಂ ಪಿ ಶಂಕರ್ ಲೀಲಾವತಿ ಆರತಿ ಮೊದಲಾದವರು ಮಾತ್ರ ಆಗ ಚಡ್ಡಿ ಧರಿಸಿ ಓಡಾಡುತ್ತಿದ್ದ ಸ್ವಾಮಿ ಈಗ ಪಂಚೆಧಾರಿ ಯಾವುದೋ ಹಳೆಯ ಜೀರ್ಣವಾದ ಮನೆಗೆ ಕರೆದುಕೊಂಡು ಹೋಗಿ ಕೋಣೆಯೊಂದನ್ನು ತೋರಿಸಿ ನಂಜುಂಡಸ್ವಾಮಿ ವಿವರಿಸುತ್ತಾ ಹೋದರು ಇಲ್ಲೇ ಆರತಿಯವರು ಮೇಕಪ್ ಹಾಕಿದ್ದು ಇಲ್ಲೇ ಪುಟ್ಟಣ್ಣ ಮಲಗಿ ವಿಶ್ರಾಂತಿ ಪಡೀತಿದ್ದಿದ್ದು ಅಶ್ವಥ್ ಸದಾ ಇಲ್ಲೇ ಕುಳಿತುಕೊಳ್ತಿದ್ದಿತ್ತು ಈ ಕೋಣೆಯಲ್ಲೇ ಲೀಲಾವತಿ ರಾಮಾಚಾರಿಯನ್ನು ಮುದ್ದು ಮಾಡುತ್ತಿದ್ದಿದ್ದು ಓ ಅಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಲೋಕನಾಥರನ್ನು ರಾಮಾಚಾರಿ ಕಟ್ಟಿಹಾಕಿದ್ದು ಎಂದು ಹೇಳುತ್ತಾ ಹೋದ ಸ್ವಾಮಿ ನನ್ನ ಪಾಲಿಗೆ ಸಾಕ್ಷಾತ್ ಗೈಡ್ನಂತೆ ಕಂಡರು ನಂಜುಂಡಸ್ವಾಮಿಯ ಜೊತೆ ಬೆಟ್ಟ ಹತ್ತಲು ಹೊರಟೆ ಆ ಬೃಹತ್ ಮೆಟ್ಟಿಲುಗಳನ್ನು ಕಂಡು ಹತ್ತುವ ಮೊದಲೇ ಆಯಾಸವಾದಂತಾಯಿತು ನಂಜುಂಡಸ್ವಾಮಿ ಸಲೀಸಾಗಿ ಬೆಟ್ಟ ಹತ್ತಿದ್ದರು ದೂರದಲ್ಲೆಲ್ಲೋ ಕೈ ತೋರಿಸುತ್ತಾ ವಿವರವಾಗಿ ಹೇಳ ಹೊರಟರು ಅಲ್ಲಿ ವಿಷ್ಣುವರ್ಧನ್ ಅಡಿಗೆ ಕುಳಿತುಕೊಂಡಿದ್ದರು ಅಲ್ಲಿ ಅಲ್ಲಿ ಅಲ್ಮೇಲು ಜೊತೆ ರಾಮಾಚಾರಿ ಚಕ್ಕಂದವಾಡಿಕೊಂಡಿದ್ದರು ಹಾಗೆ ನೋಡಿದರೆ ಈ ಕೋಟೆಯನ್ನು ಕರ್ನಾಟಕದ ಜನತೆಗೆ ಪರಿಚಯಿಸಿದ್ದೇ ಪುಟ್ಟಣ ಕಣಗಾಲರು ನಾಶವಾಗಿ ಹೋಗಲಿದ್ದ ಕೋಟೆ ಕೊತ್ತಲುಗಳಿಗೆ ಮರುಜೀವ ನೀಡಿದ್ದೇ ಅವರು ಪ್ರವಾಸೋದ್ಯಮದಲ್ಲಿ ದುರ್ಗದ ಬೆಟ್ಟಕ್ಕೂ ಒಂದು ಸ್ಥಾನ ಸಿಗುವಂತೆ ಮಾಡಿತ್ತು ಪುಟ್ಟಣ ಇವರ ನಂತರವೂ ಸಾಕಷ್ಟು ಮಂದಿ ಶೂಟಿಂಗ್ ಮಾಡಿಕೊಂಡು ಹೋಗಿದ್ದಾರೆ ಆದರೆ ಯಾರೂ ಈ ಕೋಟೆಗೆ ಜೀವ ತುಂಬುವ ಕೆಲಸ ಮಾಡಲಿಲ್ಲ ನಿಜ ಹೇಳ್ತಿದ್ದೇನೆ ಸರ್ ನಮಗೆಲ್ಲ ಇದು ಬರಿಯ ಬೆಟ್ಟವಲ್ಲ ಇಡೀ ಚಿತ್ರದುರ್ಗ ನಗರವನ್ನು ಕಾಯುವ ಕೊತ್ವಾಲನ್ನಂತೆ ಕಾಣಿಸುತ್ತಾನೆ ಎಂದು ಹೇಳುತ್ತಾ ಮತ್ತೆ ನಾಗರಹಾವು ಚಿತ್ರದ ಚಿತ್ರೀಕರಣದ ವಿವರದತ್ತ ಬಂದರು ಸ್ವಾಮಿ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಚಿತ್ರೀಕರಣ ನಡೆಸಿದ್ದರು ಪುಟ್ಟಣ್ಣ ಪುಟ್ಟಣ್ಣನವರು ಸಿಟಿಯ ರೂಪವಾಣಿ ಲಾಡ್ಜ್ನಲ್ಲಿ ರೂಮು ಮಾಡಿಕೊಂಡಿದ್ದರು ಉಳಿದವರಿಗೆ ಬೇರೆ ಲಾಡ್ಜ್ ಆಗ ಶಾಲಾ ಬಾಲಕರಾಗಿದ್ದ ನಮಗೆಲ್ಲ ಶೂಟಿಂಗ್ ನೋಡುವ ಕುತೂಹಲ ಶಾಲೆಗೆ ಚಕ್ಕರ್ ಹಾಕಿ ಶೂಟಿಂಗ್ ನೋಡಿದ್ದೋ ನೋಡಿದ್ದು ಮನೆಗೆ ಬಂದರೆ ಅಪ್ಪನಿಂದ ಶಾಲೆಗೆ ಹೋದರೆ ಮೇಷ್ಟ್ರಿಂದ ಮತ್ತು ಶೂಟಿಂಗಿಗೆ ಹೋದರೆ ಪುಟ್ಟಣ್ಣರಿಂದ ಬಯಸಿಕೊಂಡಿದ್ದೆಷ್ಟೋ ವಿಷ್ಣುವರ್ಧನ್ ಇಷ್ಟು ದೊಡ್ಡ ನಟರಾಗ್ತಾರೆ ಅಂಬರೀಷ್ ಇಷ್ಟು ದೊಡ್ಡ ರಾಜಕಾರಣಿ ಆಗ್ತಾರೆ ಪುಟ್ಟಣ್ಣ ಇಷ್ಟು ಬೇಗ ಹೊರಟು ಹೋಗ್ತಾರೆ ಅಂತ ಆಗ ಕಲ್ಪಿಸಿಕೊಳ್ಳುವುದು ಸಾಧ್ಯವಿರಲಿಲ್ಲ ಎಂದು ಹೇಳುತ್ತಾ ಒಂದು ಸುದೀರ್ಘ ನಿಟ್ಟುಸಿರು ಬಿಟ್ಟರು ಸ್ವಾಮಿ